ನನಗೆ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಹದಿಮೂರನೇ ತಾರೀಕು ಇದೇ ದಿನ ನನಗೆ ಶುಭ ಸುದ್ದಿ ಸಿಕ್ಕಿತ್ತು ನಿನ್ನನ್ನು ಮೈಸೂರು ಮತ್ತು ಕೊಡಗಿನಿಂದ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ದೀವಿ ಹೇಳಿ ಘೋಷಣೆ ಮಾಡಿದರು ಇವತ್ತು ನನಗೆ ವಿಶೇಷವಾದ ದಿನ ಇದೇ ದಿನ ಹತ್ತು ವರ್ಷಗಳ ಹಿಂದೆ ನನ್ನ ಟಿಕೆಟ್ ಆಗಿತ್ತು ಅದರ ನಂತರ ಹತ್ತು ವರ್ಷಗಳ ಕಾಲ ನನಗೆ ಮೈಸೂರು ಮತ್ತು ಕೊಡಗಿನಲ್ಲಿ ಜನರ ಪ್ರತಿನಿಧಿಯಾಗಿ ಸಂಸದನಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಪಕ್ಷ ಮಾಡಿಕೊಟ್ಟಿದೆ ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ನಮ್ಮ ಹೆಮ್ಮೆಯ ಪ್ರಧಾನಿ ಅವತ್ತು ಅವರೂ ಕೂಡ ಪ್ರಧಾನಿ ಅಭ್ಯರ್ಥಿಯಾಗಿದ್ದರು ಅದೇ ಸಂದರ್ಭದಲ್ಲಿ ನನಗೂ ಅವಕಾಶವನ್ನು ಮಾಡಿಕೊಟ್ರು ಮೋದಿಜಿಯವರು ಯಾವ ದಿನ ಪಾರ್ಲಿಮೆಂಟಿಗೆ ಕಾಲಿಟ್ಟರೋ ಅದೇ ದಿನ ನಾನೂ ಕೂಡ ಪಾರ್ಲಿಮೆಂಟಿಗೆ ಕಾಲಿಡುವಂಥ ಒಂದು ಅವಕಾಶವನ್ನು ನಮ್ಮ ಪ್ರಧಾನಿ ಮೋದಿಜಿಯವ್ರು ಮಾಡಿಕೊಟ್ರು ಹತ್ತು ವರ್ಷಗಳ ಕಾಲ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಕೊಡಗು ಮತ್ತು ಮೈಸೂರಿನ ಜನರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ವೈಯಕ್ತಿಕವಾಗಿ ನನ್ನ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಅಂತ ಏನಿದೆ ನನ್ನ ರಾಜಕೀಯ ಅಸ್ತಿತ್ವ ಇದು ಮೋದಿಜಿಯ ಹೊರತಾಗಿ ಏನೂ ಇಲ್ಲ ಮೋದಿಜಿಯವರು ನನಗೆ ಕೊಟ್ಟಿರುವಂಥ ರಾಜಕೀಯ ಅಸ್ತಿತ್ವ ಇದು ನಾನು ಮೋದಿಜಿಯವರಿಗೆ ನಾನು ಆಭಾರಿಯಾಗಿದ್ದೀನಿ ನಾನು ನನಗಿಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೀವು ಏನೇ ನಿರ್ಧಾರ ತೊಗೊಳ್ಳಿ ಮೋದಿಜಿಯವರು ಟಿಕೆಟ್ ಕೊಟ್ಟರೂ ಕೆಲಸ ಮಾಡ್ತೀನಿ ಕೊಡದೇ ಇದ್ರೂ ಕೂಡ ಕೆಲಸ ಮಾಡ್ತೀನಿ ಕೊಡದೇ ಇದ್ರೂ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೊಡಗು ಮತ್ತು ಮೈಸೂರಿನ ಜನರ ಸೇವೆಯನ್ನು ಮಾಡ್ತೀನಿ ಕೆಲಸವನ್ನು ಮಾಡ್ತೀನಿ ಕೊಟ್ಟರೆ ಕೊಡಗು ಮೈಸೂರಿನ ಸಂಸದನಾಗಿ ಕೆಲಸವನ್ನು ಮಾಡ್ತೀನಿ ಇದರಲ್ಲಿ ಏನೂ ಕೂಡ ಬೇಸರಿಸಿಕೊಳ್ಳುವಂಥ ಸಂಗತಿ ಇಲ್ಲ ನಾನು ನಿಮ್ಮ ಥರನೇ ಪತ್ರಕರ್ತನಾಗಿದ್ದೆ ನಿಮ್ಮ ಥರನೇ ನಾನು ಹೇಳಿಕೆಗಳ ಬಗ್ಗೆ ವರದಿನ ಮಾಡ್ತಿದ್ದೆ ಪ್ರಾರಂಭದಲ್ಲಿ ಅದಾದ ನಂತರ ನಾನು ಬರಹಗಾರನಾದೆ ಅಂಕಣವನ್ನು ಬರೀತಿದ್ದೆ ನ್ಯೂಸ್ ಎಡಿಟರಾಗಿ ಕೆಲಸವನ್ನು ಮಾಡಿದ್ದೆ ಇಲ್ಲಾಂದರೆ ನಾನು ಕಚೇರಿ ಒಳಗಡೆನೇ ಇರ್ತಾಯಿದ್ದೆ ಇವತ್ತು ಇಷ್ಟೆಲ್ಲ ನನಗೆ ಅನುಭವ ಸಿಕ್ಕಿದ್ದು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶವಾಗಿದ್ದು ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಂದ ಇನ್ನೂ ಮನುಷ್ಯನಿಗೆ ಆಸೆ ಇರ್ತದೆ ಸಾವಿರವರೆಗೂ ಪಾಲಿಟಿಕ್ಸ್ ಮಾಡಬೇಕು ಅಂತ ಅಂಥ ಆಸೆ ನನಗೂ ಇಲ್ಲ ಅವ್ರು ಎಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ ಅಷ್ಟರಲ್ಲಿ ನನಗೆ ತೃಪ್ತಿ ಇದೆ ಮುಂದಿನ ದಿನಗಳಲ್ಲಿ ಅದು ಏನು ಅವಕಾಶ ಮಾಡಿಕೊಟ್ರು ನನಗೆ ತೃಪ್ತಿ ಇದೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೂ ಕೂಡ ಬೇಸರ ಇಲ್ಲ ಏ ಇಲ್ಲ ಅಂತ ಹೇಳಿರಿ ಮೋದಿ ಇಲ್ಲದೆ ಇದ್ರೆ ಪ್ರತಾಪ್ ಸಿಂಹ ಏನ್ರಿ ಜೀರೋ ಝೀರೋ ಏಯ್ ಸುಮ್ಮನೆ ಹಂಗೆಲ್ಲ ಹೇಳ್ಬೇಡಿ ಯಡಿಯೂರಪ್ಪ ಸಾಹೇಬ್ರು ನಮ್ಮ ಅನ್ಕ್ವಶನೇಬಲ್ ಲೀಡರು ನೋಡಿ ಯಾವಾಗಲೂ ಉಂಟಲ್ಲ ಎಷ್ಟೋ ಸರಿ ಏನೇನೋ ಬೇರೆ ಬೇರೆ ಥರ ವಿಶ್ಲೇಷಣೆಗಳು ನಡೀತವೆ ಯಡಿಯೂರಪ್ಪ ಸಾಹೇಬರು ಪಕ್ಷವನ್ನು ಈ ಮಟ್ಟಕ್ಕೆ ಬೆಳೆಸಲಿಲ್ಲ ಆಗ ಕಟ್ಟಲಿಲ್ಲ ಅಂತಂದಿದ್ರೆ ಇವತ್ತು ಬಿ ಜೆ ಪಿ ಎಲ್ಲಿರ್ತಾಯಿತ್ತು ಅವತ್ತು ಸಾವಿರದ ಒಂಬೈನೂರ ಎಂಬತ್ನಾ ಮೂರರಲ್ಲಿ ಎರಡೇ ಸೀಟ್ ಇದ್ದಿದ್ದು ಬಿ ಜೆ ಪಿ ಅದಾದ ನಂತರ ನಮ್ಮ ಆಟ ನಮ್ಮ ನಮ್ಮ ಮೋದಿ ಸಾರಿ ನಮ್ಮ ಯಡಿಯೂರಪ್ಪ ಸಾಹೇಬರು ತಾನೇ ಪಕ್ಷವನ್ನು ಇದ್ದವರು ಇದ್ದರೊಬ್ಬರನ್ನು ಕೂಡ ಬಿಟ್ಟೋದ್ರು ಒಬ್ಬರೇ ಏಕಾಂಗಿಯಾಗಿ ಪಕ್ಷವನ್ನು ಕಟ್ಟಿದರು ಅವ್ರು ಕಟ್ಟಿದ ಪಕ್ಷದಲ್ಲೇ ನಾನಿವತ್ತು ಸಂಸದನಾಗಿರುವಂಥದ್ದು ಮೋದಿಜಿ ಇವತ್ತು ಜಾಗತಿಕ ಮಟ್ಟದ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿನ ಕಟ್ಟಿ ಬೆಳೆಸಿದ್ದು ಅದು ನಮ್ಮ ಯಡಿಯೂರಪ್ಪ ಸಾಹೇಬರು ಅವರು ಇಷ್ಟು ಮಟ್ಟ ದೊಡ್ಡ ಮಟ್ಟದಲ್ಲಿ ಕಟ್ಟಿ ಬೆಳೆಸಿದ್ರಿಂದಲೇ ನನ್ನಂಥವರಿಗೂ ಕೂಡ ಅವಕಾಶವಾಗಿದ್ದು ಹಾಗಾಗಿ ಯಾರು ಇದರೊಳಗಡೆ ಅವ್ರದ್ದು ಅಂತ ಅಂತ ಬೇಡ ವ್ಯತ್ಯಾಸ ಅಂತೇನಿಲ್ಲ ಕರ್ನಾಟಕಕ್ಕೆ ಯಡಿಯೂರಪ್ಪ ಸಾಹೇಬರು ಒಂಥರ ಮೋದಿ ಇದ್ದಾಗೆ ದೇಶಕ್ಕೆ ಮತ್ತು ಜಗತ್ತಿಗೆ ಭಾರತದ ಅಗ್ರಗಣ್ಯ ನಾಯಕ ಅದು ಮೋದಿಜಿ